ಮೋದಿ ಶಿವನ ಪರಮಭಕ್ತ, ಕಾಶಿ ವಿಶ್ವನಾಥನ ಆರಾಧಕ. ಕಾಶಿ ವಿಶ್ವನಾಥನನ್ನ ದರ್ಶನಕ್ಕೆ ಸಾವಿರಾರು ಭಕ್ತರು ಕಾತರದಿಂದ ಕಾಯ್ತಾ ಕೂತಿರ್ತಾರೆ. ಆದರೆ ಆ ಕಾಶಿ ವಿಶ್ವನಾಥನ ದರ್ಶನದ ಹಾದಿ ಅಷ್ಟು ಸುಲಭವಾಗಿಲ್ಲ. ಹಾಗಾಗಿ ಕಾಶಿ ಕಾರಿಡಾರ್ ಮಾಡುವಂಥ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ನರೇಂದ್ರ ಮೋದಿ. ಬಟ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ ಮನೆಗಳನ್ನು ಕೆಡವಿದ ಮೋದಿಗೆ ಅಚ್ಚರಿ ಎದುರಾಗಿತ್ತು. ಹಿಂದೂ ಮುಸ್ಲಿಂ ಎಲ್ಲರ ಮನೆಯೊಳಗೂ ಗುಡಿಗಳ ದರ್ಶನವಾಯಿತು. ಆ ದೃಶ್ಯಗಳು ನಿಜಕ್ಕೂ ವಾರಣಾಸಿ ದೇವಳಗಳ ನಗರಿ ಅನ್ನೋದನ್ನು ಸಾರಿ ಸಾರಿ ಹೇಳೋ ಹಾಗಿತ್ತು. ಹಾಗಿದ್ರೆ ಕಾಶಿಯ ಈ ಯೋಜನೆ ಮೋದಿಗೆ ಗೆಲುವಿನ ಕಾರಿಡಾರ್ ಹಾಕಿಕೊಡುತ್ತಾ? ಇದರಿಂದಲೇ ಮೋದಿ ಬನಾರಸ್ ಬಾದ್ಶಾ ಆಗ್ತಾರ? ಏನದು ಕಾಶಿ ಕಾರಿಡಾರ್ನಲ್ಲಿ ಆದಂತಹ ಅಚ್ಚರಿ ವಿಚಾರದ ಮೂಲ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಮೊದಲಿಗೆ ಬರ್ತಾ ಇದೆ, ನೋಡ್ಬಿಡಿ. ಪರಮೇಶ್ವರನ ಪರಮ ಭಕ್ತ ಮೋದಿಗೆ ಶಾಕ್. ವಾರಣಾಸಿಯ ಆ ದೃಶ್ಯ ಕಂಡು ನಮೋ ಅವಾಕ್. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಮುಂಚಿತವಾಗಿ ಪರಮೇಶ್ವರನ ಪರಮ ಭಕ್ತ, ಈಶ್ವರನ ಕೃಪಕಟಾಕ್ಷ ಹೊಂದಬೇಕು ಅಂತ ಶಿವನ ಆರಾಧನೆಯನ್ನ ಮಾಡ್ತಾರೆ ಮೋದಿ. ಅದರಲ್ಲೂ ಕಾಶಿಯ ವಿಶ್ವನಾಥ ಅಂದ್ರೆ ಮೋದಿಗೆ ಎಲ್ಲಿಲ್ಲದ ಭಕ್ತಿ. ಗಂಗೆಯಲ್ಲಿ ಮಿಂದೆದ್ದು ಗಂಗಾರತಿ ಮಾಡುವ ಮೋದಿ ಕಾಶಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಆ ಸಲುವಾಗಿ ಒಂದು ಮಹತ್ವದ ಯೋಜನೆಯನ್ನ ಕೈಗೆತ್ತಿಕೊಂಡ್ರು ನಮೋ. ಕಾಶಿಯನ್ನ ಅಭಿವೃದ್ಧಿ ಮಾಡ್ತೀನಿ ಅಂದ ಮೋದಿಗೆ ಶಾಕ್ ಆಗಿದೆ. ವಾರಣಾಸಿಯಲ್ಲಿ ಕಂಡು ಬಂದ ದೃಶ್ಯಗಳಿಂದ ಮೋದಿ ಅವಾಕ್ ಆಗಿದ್ದಾರೆ ಎನ್ನಲಾಗ್ತಿದೆ. ಕಾಶಿ ಕಾರಿಡಾರ್ಗಾಗಿ ಮನೆ ಕೆಡವಿದ್ರು ಮೋದಿ. ಮೋದಿಯನ್ನ ಅಚ್ಚರಿಗೊಳಿಸಿತು ಕಾಶಿಯ ಹಾದಿ. ಹೌದು, ಕಾಶಿ ಕಾರಿಡಾರ್ ಯೋಜನೆಗೆ ಮೋದಿ ಕೈ ಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ ಈ ಯೋಜನೆಗಾಗಿ ಶಿಲಾನ್ಯಾಸ ಕೂಡ ನೆರವೇರಿಸಿದ್ದಾರೆ. ವಾರಣಾಸಿ ಉತ್ತರ ಭಾರತದ ಪುರಾತನ ಪುಣ್ಯ ಪವಿತ್ರ ಕ್ಷೇತ್ರ. ದಿನವೊಂದಕ್ಕೆ ಸಾವಿರಾರು ಭಕ್ತರು ವಿಶ್ವನಾಥನ ಸನ್ನಿಧಿಗೆ ಬಂದು ಹೋಗ್ತಾರೆ. ಜ್ಯೋತಿರ್ಲಿಂಗ ದರ್ಶನ ಪಡೆದು ಪುನೀತರಾಗ್ತಾರೆ. ಕಾಶಿ ವಿಶ್ವನಾಥನ ಸನ್ನಿಧಿಯ ಅಭಿವೃದ್ಧಿಗೆ ಮೋದಿ ಕೈ ಹಾಕಿದ್ದು ಅದುವೇ ವಿಶ್ವನಾಥ ಕಾರಿಡಾರ್ ಯೋಜನೆಯಾಗಿದೆ. ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗ ದರ್ಶನ ಪಡೆಯುವುದೇ ದೊಡ್ಡ ಸಾಹಸದ ಕೆಲಸ. ಕಾಶಿ ವಿಶ್ವನಾಥನ ದರ್ಶನ ಪಡೆಯಲು ಭಕ್ತಾದಿಗಳು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಕಿರಿದಾದ ಗಲ್ಲಿ ಗಲ್ಲಿಗಳಲ್ಲಿ ವಿಶ್ವನಾಥನ ಹುಡುಕಿ ಹೊರಡಬೇಕು. ಗಲ್ಲಿಗಳ ಮಧ್ಯೆ ಕಿರಿದಾದ ಒಳಮಾರ್ಗಗಳು ಭಕ್ತರನ್ನ ಗೊಂದಲಕ್ಕೀಡು ಮಾಡುತ್ತವೆ. ಉಪ್ಪು ತಗ್ಗುಗಳಿಂದ ಕೂಡಿದ ಅಂಕುಡೊಂಕಾದ ಮತ್ತು ಅತ್ಯಂತ ಕಿರಿದಾದ ರಸ್ತೆಗಳಲ್ಲಿ ಭಕ್ತರ ಹಾಗೂ ಸಾಧು ಸಂತರ ಪ್ರವಾಹವನ್ನ ಸೀಳಿಕೊಂಡು ವಿಶ್ವನಾಥನ ದರ್ಶನ ಪಡೆಯುವುದು ಮತ್ತೊಂದು ವಿಶಿಷ್ಟ ಅನುಭವ. ಆದರೆ ಈ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸುವ ಉದ್ದೇಶದಿಂದ ಮೋದಿ ಕಾಶಿ ಕಾರಿಡಾರ್ ಯೋಜನೆಗೆ ಕೈ ಹಾಕಿದ್ರು. ಆದ್ರೆ ಮೋದಿಗೆ ಮೊದಲ ಹೆಜ್ಜೆಯಲ್ಲೇ ಅಚ್ಚರಿಯಾಗಿದೆ. ಅದನ್ನ ಹೇಳುವ ಮುನ್ನ ಕಾಶಿ ಕಾರಿಡಾರ್ ಯೋಜನೆಯ ಬಗ್ಗೆ ಮಾಹಿತಿ ಕೊಡ್ತೀವಿ ಕೇಳಿ. ಕಾಶಿ ಕಾರಿಡಾರ್ ಯೋಜನೆ ಪವಿತ್ರ ಗಂಗಾ ನದಿಯ ಎಡತಟದಲ್ಲಿ ಕಂಗೊಳಿಸುವ ಕಾಶಿ ವಿಶ್ವನಾಥ ದೇಗುಲ ಕಿರಿದಾದ ಕ್ಲಾಸ್ಟ್ರೋಫೋಬಿಕ್ ಲೇನ್ಗಳಿಂದ ಆವೃತವಾಗಿದೆ. ನಗರ ಮಾತ್ರವಲ್ಲ, ದೇಶದ ಆರಾಧನೆಯ ಪ್ರಧಾನ ಸ್ಥಳ ಇದಾಗಿದೆ. ಪ್ರತಿನಿತ್ಯ 3,000 to 5,000 ಜನರು ಕಾಶಿಗೆ ಬರ್ತಾರೆ, ವಿಶ್ವನಾಥನ ದರ್ಶನ ಮಾಡಲು ಪ್ರಯಾಸ ಪಡ್ತಾರೆ. ಹಾಗಾಗಿ ಮೋದಿ ಕಾಶಿ ಕಾರಿಡಾರ್ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು 600 crore ಯೋಜನೆಯಾಗಿದೆ. ಕಾಶಿಯ ಕಿರಿದಾದ ರಸ್ತೆಗಳನ್ನ ಅಗಲೀಕರಣ ಮಾಡಿ ವಿಶ್ವನಾಥ ಮಂದಿರದವರೆಗೆ ಹೋಗುವಷ್ಟು ವಿಶಾಲವಾದ ರಸ್ತೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಸುಲಭ ಮತ್ತು ಸರಾಗವಾಗಿ ವಿಶ್ವನಾಥನ ದರ್ಶನ ಮಾಡಿಸುವ ಯೋಜನೆಯೇ ಕಾರಿಡಾರ್ ಯೋಜನೆಯಾಗಿದೆ. ಗಂಗಾ ಆರತಿ ನಡೆಯುವ ನದಿ ದಂಡೆಯ ಜಾಗದಿಂದ ವಿಶ್ವನಾಥ ಮಂದಿರದವರೆಗೆ 400 meters ಉದ್ದವಿದೆ. ಸಂಪೂರ್ಣ ಕಟ್ಟಡಗಳಿಂದ ಆವೃತವಾಗಿದ್ದ 400 meters ಉದ್ದದ ರಸ್ತೆಯನ್ನು ಅಗಲೀಕರಣ ಮಾಡುವುದು ಸಾಹಸದ ಕೆಲಸ. ಕ್ಷೇತ್ರವನ್ನ ಪಾರಂಪರಿಕವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ನದಿಯಲ್ಲಿ ಸ್ನಾನ ಮಾಡಿದ ಯಾತ್ರಿಗಳು ಯಾವುದೇ ಅಡೆತಡೆಗಳು ಇಲ್ಲದೆ ನೇರವಾಗಿ ವಿಶ್ವನಾಥನ ದರ್ಶನಕ್ಕೆ ಹೋಗುವಂತೆ ಮಾಡುವುದು ಈ ಯೋಜನೆಯ ಹಿಂದಿನ ಕಲ್ಪನೆಯಾಗಿದೆ. ಕಳೆದ 2 ವರ್ಷಗಳಿಂದ ವಾರಣಾಸಿಯಲ್ಲಿರುವಂತಹ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಕಾರಿಡಾರ್ ನಿರ್ಮಾಣ ಆಗ್ತದೆ. ಸದ್ಯಕ್ಕೆ ಆ ಕಾಮಗಾರಿ ಸ್ಥಗಿತ ಆಗಿರುವಂತದ್ದು. ಈಗ ನಾನು ಕಾರಿಡಾರ್ ನಿರ್ಮಾಣ ಆಗ್ತಿರುವಂತಹ ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿದ್ದೀನಿ. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು, ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ನೋಡಬಹುದು, ಯಾವ ರೀತಿಯಾದಂತಹ ಕಾಮಗಾರಿ ನಡೀತಿದೆ ಅನ್ನೋದನ್ನ ಕೂಡ ಗಮನಿಸಬಹುದು. ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಧಾರ್ಮಿಕ ಕ್ಷೇತ್ರ ವಾರಣಾಸಿ, ಬನಾರಸ್ ಅಂತಲೇ
ಪ್ರಖ್ಯಾತಿಯಾಗಿರುವಂಥದ್ದು, ಉತ್ತರದ ಕಾಶಿ ಅಂತಲೇ ಪ್ರಖ್ಯಾತಿಯಾಗಿರುವಂಥದ್ದು. ಪ್ರತಿನಿತ್ಯ ಕೂಡ ಸಾವಿರಾರು ಜನರು ಇಲ್ಲಿ ಬಂದು ಒಂದು ದರ್ಶನವನ್ನು ಪಡೆದುಕೊಳ್ತಾರೆ, ಇಲ್ಲಿರುವಂಥ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರೋದ್ರಿಂದ ಪ್ರತಿನಿತ್ಯ ಕೂಡ ಸಾವಿರಾರು ಜನರು ಇಲ್ಲಿ ಬರ್ತಾರೆ. ಆದರೆ ಪ್ರವಾಸಕ್ಕೆ ಬರುವಂಥ ಜನರಿಗೆ ಸಾಕಷ್ಟು ಅಡಚಣೆಗಳು ಆಗ್ತಾ ಇತ್ತು. ಯಾಕಂದರೆ ಮುಖ್ಯ ದ್ವಾರದಿಂದ ದೇವಸ್ಥಾನದ ಒಳಗಡೆ ಬರಬೇಕು ಅಂದರೆ ಸಾಕಷ್ಟು ಗಲ್ಲಿಗಳನ್ನು ದಾಟ್ಕೊಂಡು ಬರಬೇಕು. ಆ ಗಲ್ಲಿಗಳು ಸಾಕಷ್ಟು ಇಕ್ಕಟ್ಟಾದ ಪ್ರದೇಶದಲ್ಲಿರೋದ್ರಿಂದ ಪ್ರವಾಸಿಗರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಕಾರಿಡಾರ್ ಯೋಜನೆಯನ್ನ ಶುರು ಮಾಡಿರುವಂತದನ್ನ ನಾವು ಗಮನಿಸಬಹುದು. ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದ ನಮೋ ಆ ಮಾರ್ಗದಲ್ಲಿರೋ ಮನೆಗಳನ್ನ ಕೆಡುವ ಕಾರ್ಯಕ್ಕೆ ಕೈ ಹಾಕಿದ್ರು. ಅದಾಗಲೇ ಮೋದಿಗೆ ಅಚ್ಚರಿ ಎದುರಾಯಿತು. ಹೌದು, ಗಂಗಾ ನದಿಯ ಮಣಿಕರ್ಣಿಕಾ ಘಾಟ್ನಿಂದ ವಿಶ್ವನಾಥನ ಸನ್ನಿಧಿಗೆ ಮಾರ್ಗ ಕಲ್ಪಿಸುವ ರಸ್ತೆಯಲ್ಲಿನ ನೂರಾರು ವರ್ಷಗಳಷ್ಟು ಹಳೆಯದಾದ ಐತಿಹಾಸಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪುಟ್ಟ ಪುಟ್ಟ ಮನೆಗಳನ್ನ ಮಂದಿರಗಳನ್ನ ಸರ್ಕಾರ ಕೆಡವಿದೆ. ಈ ಸಮಯದಲ್ಲೇ ದೊಡ್ಡ ಅಚ್ಚರಿ ಕಂಡು ಬಂದಿದೆ. ಮನೆ ಮನೆಗಳಲ್ಲಿ ಕಂಡು ಬಂತು ಗುಡಿಗೋಪುರ. ಮನ ಮನೆಗಳಲ್ಲಿ ಝೇಂಕರಿಸಿತು ಶಿವನಿಗೆ ಜೈಕಾರ. ವಿಶ್ವನಾಥ ಕಾರಿಡಾರ್ ಯೋಜನೆ ಮಾಡಲು ಕಟ್ಟಡ ತೆರವು ಕಾರ್ಯ ಆರಂಭವಾದಾಗ ಸರ್ಕಾರಕ್ಕೆ ಅಚ್ಚರಿ ಕಾದಿತ್ತು. ಪುರಾತನ ದೇಗುಲಗಳು ಕಟ್ಟಡದ ಒಳಗಡೆ ಇರುವುದು ಬೆಳಕಿಗೆ ಬಂದಿವೆ. ವಿಶ್ವನಾಥನ ದೇಗುಲದ ಸುತ್ತ ಸುಮಾರು 40 ದೇಗುಲಗಳು ಇರುವುದು ಬೆಳಕಿಗೆ ಬಂದಿದೆ. ಶಿವಲಿಂಗಗಳು ಪತ್ತೆಯಾಗಿವೆ. ಹಿಂದೂ ಮುಸ್ಲಿಂ ಮನೆಗಳು ಅನ್ನೋ ಭೇದ ಭಾವ ತೋರದೆ ಶಿವ ದರ್ಶನ ಕೊಟ್ಟಿದ್ದಾನೆ. ಮನೆ ಮನೆಗಳಲ್ಲೂ ಗುಡಿ ಗೋಪುರಗಳು ಕಾಣಸಿಗ್ತಿವೆ. ವಾರಣಾಸಿಯಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮನೆಗಳೇ ಇದ್ದು ಮನೆಗಳನ್ನ ಕೆಡವಿದಾಗ ಶಿವನ ಚಿಕ್ಕ ಚಿಕ್ಕ ಗುಡಿಗಳು ಪ್ರತ್ಯಕ್ಷವಾಗಿವೆ. ಈ ದೃಶ್ಯಗಳನ್ನ ನೋಡಿದ್ರೆ ವಾರಣಾಸಿ ನಿಜಕ್ಕೂ ದೇವಳ ನಗರಿ ಅನ್ನೋ ಭಕ್ತಿ ಭಾವ ಮೂಡದೆ ಇರದು. ನಾವೀಗ ಕಾಶಿ ವಿಶ್ವನಾಥ ಕಾರಿಡಾರ್ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿದ್ದೀವಿ. ಈ ಒಂದು ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪುರಾತನ ದೇವಸ್ಥಾನಗಳು ಕೂಡ ಅವಶೇಷಗಳು ಲಭ್ಯ ಆಗಿರುವಂತದ್ದು, ಆ ದೃಶ್ಯಾವಳಿಗಳನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿಯಾದಂತಹ ಕಾಮಗಾರಿ ನಡೀತಿದೆ ಅನ್ನೋದನ್ನ ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಈ ಒಂದು ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಅತ್ಯಂತ ಪುರಾತನ ದೇವಸ್ಥಾನಗಳು ಲಭ್ಯ ಆಗಿದ್ದಾವೆ. ಸಾಕಷ್ಟು ಶಿವಲಿಂಗಗಳು ಕೂಡ ಪತ್ತೆ ಆಗಿರುವಂತದನ್ನ ಗಮನಿಸಬಹುದು. ಈಗ ನೀವು ನೋಡ್ತಿರುವಂತಹ ದೇವಸ್ಥಾನ ಕೂಡ ಅದು ಒಂದು ಶಿವಲಿಂಗದ ದೇವಸ್ಥಾನ. ಅದು ಕೂಡ ಇತ್ತೀಚೆಗೆ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಪತ್ತೆ ಆಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಮತ್ತೆ ನನ್ನ ಈ ಭಾಗದಲ್ಲಿ ನೋಡಬಹುದು, ಶೀಟ್ ಇಂದ ಏನು ಒಂದು ಟೆಂಟ್ ರೂಪದಲ್ಲಿ ಹಾಕಿರುವಂತದ್ದು, ಇದ್ರ ಒಳಗೂ ಕೂಡ ಒಂದು ದೇವಸ್ಥಾನ ಲಭ್ಯ ಆಗಿರುವಂತದ್ದು, ಅಲ್ಲೂ ಕೂಡ ಸಾಕಷ್ಟು ಶಿವಲಿಂಗಗಳು ಪತ್ತೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ಏನು ಒಂದು ಕಾಮಗಾರಿ ಚುರುಕಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳು ಪತ್ತೆ ಆಗ್ತಿದ್ದಾವೆ. ಸ್ಥಳೀಯರ ವಿರೋಧದ ನಡುವೆ ಕೂಡ ಕಾಮಗಾರಿ ನಡೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಹಳೆಯ ದೇವಸ್ಥಾನಗಳು ಸಾಕಷ್ಟು ಬೆಳಕಿಗೆ ಬರ್ತಿದ್ದಾವೆ, ಅವುಗಳನ್ನ ಮತ್ತೆ ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ದೇಖಿ ಬನಾರಸ್ ಕಾಶಿ ಜೊ ಥೀ ಆಪ್ ಹರ್ ಮಕಾನ್ ಮೇ ಜಾಯೆಂಗೆ ತೋ ಆಪ್ಕೋ ಕುಛ್ ನಾ ಕುಛ್ ಮಂದಿರ್ ಮಿಲೇಗಾ ಮಿಲೇಗಾ ಕ್ಯೂಂಕಿ ಬನಾರಸ್ ಮೇ ಭಗವಾನ್ ಕಾ ಹೀ ವಾಸ್ ಹೈ, ಕಾಶಿ ಮೇ ಭಗವಾನ್ ಕಾ ಹೀ ವಾಸ್ ಹೋತಾ ಹೈ. ಆಪ್ ಹರ್ ಜಗಹ ಜಾಕೆ ದೇಖ್ ಲೇಂಗೆ, ಆಪ್ ಯಹಾಂ ಸೇ ಜಾಕೆ ದೇಖಿಯೇ, ಸಾಮ್ನೆ ದೇಖಿಯೇ, ವೋ ದೇಖಿಯೇ, ಪಾಂಚ್ ಗುಂಬಜ್ ಕೆ ಮಂದಿರ್ ದೇಖ್ ರಹೇ ಹೈ ಆಪ್ಕೋ, ದಿಖ್ ರಹಾ ಹೈ ಸಾಮ್ನೆ ಮೇ, ತೋ ಐಸೆ ಐಸೆ ಹಜಾರೋ ಮಂದಿರ್ ಹೈ ಇಸ್ ಗಲ್ಲಿ ಕೇ ಅಂದರ್, ಆಪ್ಕೋ ಮಂದಿರ್ ನಜರ್ ಆಯೇಗಾ ಔರ್ ಕುಛ್ ಭೀ ನಜರ್ ನಹೀಂ ಆಯೇಗಾ. ಇಸ್ಮೇ ಕೋಯಿ ಬಾತ್ ನಹೀಂ ಹೈ, ಯೇ ಮಂದಿರ್ ನಿಕಲ್ನಾ ನಾ ನಿಕಲ್ನಾ ಕೋಯಿ ಬಾತ್ ನಹೀಂ ಹೈ, ಜೈಸೆ ಹಲ್ಲಾ ಉಡ್ ರಹಾ ಹೈ ಕಿ ಮಂದಿರ್ ಕಬ್ ಜಾತಾ ಹೈ, ಐಸಾ ಕುಛ್ ಭೀ ನಹೀಂ ಹೈ. ಯೇ ಮಂದಿರ್ ಬಹುತ್ ಪುರಾಣೇ ಥೇ, ಜಬ್ ಔರಂಗಜೇಬ್ ಆಯಾ ಥಾ ಉಸ್ನೇ ಮಂದಿರ್ ತೋಡ್ನಾ ಚಾಲೂ ಕಿಯಾ ಥಾ, ತೋ ಲೋಗೋ ನೇ ಮಂದಿರ್ ಕೆ ಬಗಲ್ ಮೇ ದೀವಾಲ್ ಖಡಾ ಕರ್ ದಿಯಾ ತಾಕಿ ಔರಂಗಜೇಬ್ ಕೋಯಿ ದಿಖೇ ನಾ ವೋ ತೋಡೇ ನಾ. ಪೀಛೆ ಮಸ್ಜಿದ್ ಪಡಿ ಭೀ ಆಪ್ ದೇಖ್ ಸಕ್ತೇ ಹೈ, ಮಸ್ಜಿದ್ ಹೈ, ಯೇ ಮಸ್ಜಿದ್ ಔರಂಗಜೇಬ್ ನೇ ಬನಾಯಿ ಹೈ. ವಹಾಂ ಪಹಲೇ ಬಾಬಾ ಕಾಶಿ ವಿಶ್ವನಾಥ್ ಕಾ ಮಂದಿರ್ ಹುವಾ ಕರ್ತಾ ಥಾ ಏಕ್ ಜಮಾನೇ ಪಹಲೇ, ಜೋ ಆಜ್ ಮಹಾರಾಣಿ ಅಹಲ್ಯಾಬಾಯಿ ನೇ ಸ್ಥಾಪಿತ ಕಿಯಾ ಹೈ ವೋ ಸಾಮ್ನೆ ಲಗಾ ಹೈ, ಜಿಸ್ಕಾ ನಾಮ್ ಗೋಲ್ಡನ್ ಟೆಂಪಲ್ ಕಹಾ ಜಾತಾ ಹೈ ಇಂಗ್ಲಿಷ್ ಮೇ, ಬಾಬಾ ಕಾಶಿ ವಿಶ್ವನಾಥ್ ಕಾ ಮಂದಿರ್ ವಹೀ ಹೈ. ಪತ್ತೆ ಆಗಿರುವಂತಹ ಶಿವಲಿಂಗವನ್ನು ಕೂಡ ನಾವು ನೋಡಬಹುದು, ಯಾವ ರೀತಿಯಾದಂತಹ ಆಳದ ಪ್ರದೇಶದಲ್ಲಿದೆ, ಅಲ್ಲಿ ಮೆಟ್ಲುಗಳನ್ನು ಕೂಡ ನಾವು ಗಮನಿಸಬಹುದು. ಇದು ಏನು ಶತಮಾನಗಳ ಪುರಾತನ ದೇವಸ್ಥಾನ ಅಂತ ಸ್ಥಳೀಯರು ಹೇಳ್ತಾರೆ. ತುಂಬಾ ಆಳದಲ್ಲಿ ಇರುವಂತದನ್ನ ನಾವು ಗಮನಿಸಬಹುದು, ಎಷ್ಟು ಆಳವಾಗಿದೆ ಅನ್ನೋದನ್ನ. ಮತ್ತೆ ನಾನು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತೀನಿ ಶಿವಲಿಂಗದ ಯಾವ ರೀತಿಯಾಗಿದೆ. ಅತಿ ಪುರಾತನವಾದಂತಹ ಶಿವಲಿಂಗ, ಇತ್ತೀಚೆಗೆ ಕಾರಿಡಾರ್ನ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಇದು ಪತ್ತೆಯಾಗಿತ್ತು. ಇದನ್ನ ಸ್ಥಳೀಯ ಆಡಳಿತ ಸಂರಕ್ಷಣೆ ಮಾಡಿಟ್ಟಿರುವಂತದ್ದು, ಜೊತೆಗೆ ಆ ಮತ್ತೆ ಅದನ್ನ ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತದೆ. ಸದ್ಯ ಪೂಜೆ ಶಿವಲಿಂಗ ಪತ್ತೆಯಾದ ತಕ್ಷಣ ಅದನ್ನ ಸ್ವಚ್ಛ ಮಾಡಿ ಪೂಜೆ ಪುನಸ್ಕಾರ ಮಾಡುವಂತ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಈ ಯೋಜನೆಗೆ ಕೈ ಹಾಕ್ತಿದ್ದ ಹಾಗೆ ಮನೆ ಕಳೆದುಕೊಂಡವರು, ಅಂಗಡಿ ಮಾಲೀಕರು ವಿರೋಧಿಸಿದ್ರೆ ದೇವಸ್ಥಾನಗಳ ನಾಶಕ್ಕೆ ಪಣ
ಪಂಡಿತ ವರ್ಗ ಮೋದಿ ವಿರುದ್ಧ ಗರಂ ಆಗಿದೆ. ಆದರೆ ಇಷ್ಟೆಲ್ಲ ವಿವಾದ ವಿರೋಧದ ನಡುವೆ ಮೋದಿ ಈ ಕಾರಿಡಾರ್ ಯೋಜನೆಯನ್ನ ಪೂರ್ಣಗೊಳಿಸೋ ಪ್ಲಾನ್ ಹಾಕೊಂಡಿದ್ದಾರೆ. ಕಾಶಿ ಕಾರಿಡಾರ್ ಯೋಜನೆಯಿಂದ ವಿಶ್ವನಾಥನ ಸನ್ನಿಧಿ ಅಭಿವೃದ್ಧಿಯಾಗುತ್ತೆ ನಿಜ, ಆದರೆ ಈ ಯೋಜನೆ ಯಾಕಿಷ್ಟು ವಿವಾದವಾಗ್ತಾ ಇದೆ, ಇದರ ಹಿನ್ನೆಲೆಯಾದರೂ ಏನು, ಈ ಯೋಜನೆ ಮೋದಿಗೆ ಗೆಲುವಿನ ಕಾರಿಡಾರ್ ಹಾಕಿಕೊಡಲಿದೆ ಅಂತ ಹೇಳ್ತಿರೋದಾದ್ರೂ ಯಾಕೆ, ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಕಾಶಿ ಕಾರಿಡಾರ್ ಯೋಜನೆಯ ಹಿಂದಿದೆ ಆ ಒಂದು ಇತಿಹಾಸ. ಈ ಯೋಜನೆಯಿಂದ ಶಿವನ ದರ್ಶನವಾಗಲಿದೆ ಇಲ್ಲದೆ ಪ್ರಯಾಸ. ಕಾಶಿ ಕಾರಿಡಾರ್ ಯೋಜನೆಯನ್ನ ಕೈಗೆತ್ತಿಕೊಂಡು ಶಿಲಾನ್ಯಾಸ ಮಾಡಿದ್ದು ಮೋದಿಯೇ, ಆದರೂ ಕೂಡ ಇದಕ್ಕೊಂದು ಇತಿಹಾಸವೇ ಇದೆ. ವಿಶ್ವನಾಥನ ಸನ್ನಿಧಿಯಲ್ಲಿ ಇಂಥದೊಂದು ಯೋಜನೆಗೆ ಮೊದಲು ಯೋಚಿಸಿದ್ದೇ ಸಂಜಯ್ ಗಾಂಧಿ. ವಿಶ್ವನಾಥ ದೇಗುಲದ ಸುತ್ತ ಇರುವ ಒತ್ತುತ್ತಾದ ಕಟ್ಟಡಗಳನ್ನ ತೆರವುಗೊಳಿಸೋದಕ್ಕೆ ಸಂಜಯ್ ಗಾಂಧಿ ಆದೇಶ ಕೊಟ್ಟಿದ್ರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಾರಾಯಣ ದತ್ತ ತಿವಾರಿ ಇಬ್ಬರಿಗೂ ಗೊತ್ತಾಗದಂತೆ ನೇರವಾಗಿ ಸ್ಥಳೀಯ ಆಡಳಿತಕ್ಕೆ ಆದೇಶ ರವಾನಿಸಿದ್ರು ಸಂಜಯ್ ಗಾಂಧಿ. ಸ್ಥಳೀಯರ ವಿರೋಧವನ್ನ ಪೊಲೀಸರ ಬಲದಿಂದ ಹೊಸಕಿ ಹಾಕುವಂತೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರಂತೆ. ಆದರೆ ಸಂಜಯ್ ಗಾಂಧಿ ಅವರ ಯೋಜನೆ ಬಗ್ಗೆ ತಿಳಿದ ಇಂದಿರಾ ಗಾಂಧಿ ಯೋಜನೆ ಮುಂದುವರಿಸದಂತೆ ಆದೇಶ ನೀಡಿದ್ರು. ಆಗ ಈ ಯೋಜನೆ ನಿಂತು ಹೋಗಿತ್ತು. ಅಮೃತಸರದ ಸ್ವರ್ಣ ಮಂದಿರದ ಪರಿಸರದಲ್ಲಿ ನಿರ್ಮಿಸಲಾಗಿರುವ ಹೆರಿಟೇಜ್ ಸ್ಟ್ರೀಟ್ ಮಾದರಿಯಲ್ಲಿಯೇ ಕಾಶಿಯನ್ನ ಅಭಿವೃದ್ಧಿ ಮಾಡಬೇಕೆಂಬುದು ಸರ್ಕಾರದ ಉದ್ದೇಶವಾಗಿದೆ. ಮಾಯಾವತಿ ಮುಖ್ಯಮಂತ್ರಿಯಾಗಿದ್ದಾಗ 8 ವರ್ಷಗಳ ಹಿಂದೆಯೇ ವಿಶ್ವನಾಥ ಕಾರಿಡಾರ್ ಯೋಜನೆ ಸಿದ್ಧವಾಗಿತ್ತು. ಆದರೆ ಸ್ಥಳೀಯರ ತೀವ್ರ ವಿರೋಧದಿಂದಾಗಿ ಮಾಯಾವತಿಯಾಗಲಿ ನಂತರ ಸಿಎಂ ಆಗಿದ್ದ ಅಖಿಲೇಶ್ ಯಾದವ್ ಆಗಲಿ ಈ ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿರಲಿಲ್ಲ. 8 ವರ್ಷಗಳಿಂದ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದ ಯೋಜನೆಗೆ ಪ್ರಧಾನಿ ಮೋದಿ ಈಗ ಮತ್ತೆ ಜೀವ ಕೊಟ್ಟಿದ್ದಾರೆ. ಈ ಯೋಜನೆ ಮೋದಿಗೆ ಗೆಲುವಿನ ಕಾರಿಡಾರ್ ಹಾಕಿಕೊಡಲಿದೆ ಎನ್ನಲಾಗ್ತಿದೆ. ವಿಶ್ವನಾಥ ಕಾರಿಡಾರ್ ಯೋಜನೆ ಮಾಡಲು ಸರ್ಕಾರ ಕೈ ಹಾಕ್ತಾ ಇದ್ದ ಹಾಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಕಾಮಗಾರಿ ವೇಳೆ ಸಿಕ್ಕ ಕೆಲವು ದೇಗುಲಗಳು ನಾಶಪಡಿಸಿ ಯೋಜನೆ ಮುಂದುವರಿಸಲಾಗಿದೆ. ಇದು ಸ್ಥಳೀಯ ಪಂಡಿತ ವರ್ಗದ ಆಕ್ರೋಶಕ್ಕೆ ಕಾರಣವಾಗಿದ್ದು ಮೋದಿ ಸರ್ಕಾರ ಹಿಂದೂ ಪರಂಪರೆಯನ್ನ ಕಡೆಗಣಿಸ್ತಾ ಇದೆ, ದೇಗುಲವನ್ನ ನಾಶ ಮಾಡ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳೀಯರು ಹಾಗೂ ಸಾಧು ಸಂತರು, ವಿಶ್ವನಾಥ ಮಂದಿರ ವಿರಾಸತ್ ಬಚಾವೋ ಸಮಿತಿ, ಕಾಶಿ ಧರೋಹರ್ ಬಚಾವೋ ಸಂಘರ್ಷ ಸಮಿತಿ ಹೆಸರಿನ ಸಂಘಟನೆಗಳನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಯೋಜನೆಯ ನಿರಾಶ್ರಿತರಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಈ ಎಲ್ಲಾ ಹೋರಾಟಗಳು ತಣ್ಣಗಾಗಿವೆ. ದೇವಸ್ಥಾನದಿಂದ ಗಂಗಾ ನದಿಯವರೆಗಿನ ಇದ್ದ ಕಟ್ಟಡಗಳನ್ನ ತೆರವುಗೊಳಿಸಲಾಗಿದೆ. ಕಾಶಿ ಕಾರಿಡಾರ್ ಯೋಜನೆ ಯಾವುದೇ ತಕರಾರು ಇಲ್ಲದೆ ಮುಂದುವರಿಯಲಿದೆ ಅನ್ನೋದು ಭಕ್ತಾದಿಗಳ ನಂಬಿಕೆಯಾಗಿದೆ. ಈ ಯೋಜನೆಗೆ ಕೈ ಹಾಕ್ತಿದ್ದ ಹಾಗೆ ಮನೆ ಕಳೆದುಕೊಂಡವರು, ಅಂಗಡಿ ಮಾಲೀಕರು ವಿರೋಧಿಸಿದ್ರೆ ದೇವಸ್ಥಾನಗಳ ನಾಶಕ್ಕೆ ಪಂಡಿತ ವರ್ಗ ಮೋದಿ ವಿರುದ್ಧ ಗರಂ ಆಗಿದೆ. ಆದರೆ ಇತ್ತ ವಾರಣಾಸಿಯ ಜನರು ಫುಲ್ ಖುಷಿಯಾಗಿದ್ದಾರೆ. ಇಂಥದೊಂದು ಯೋಜನೆ ಅಗತ್ಯವಿದ್ದು ವಾರಣಾಸಿಯ ಪ್ರವಾಸೋದ್ಯಮಕ್ಕೆ ಸಹಕಾರಿಯಾಗಲಿದೆ ಅಂತಾರೆ. ಇನ್ನು ಯೋಜನೆಯಿಂದ ನಿರಾಶ್ರಿತರಾದವರು ಯೋಜನೆಗೆ ವಿರೋಧಿಸ್ತಾ ಇದ್ದಾರೆ. ಯೋಜನೆಯಿಂದ ಮನೆ ಕಳ್ಕೊಂಡ್ರೂ ಸರ್ಕಾರ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಕಾರಿಡಾರ್ ಕೆಲಸ ನಡೀತಾ ಇರೋದ್ರಿಂದ ವ್ಯಾಪಾರ ಡಲ್ ಆಗಿದೆ ಅಂತಾರೆ ಕಾಶಿಯ ವ್ಯಾಪಾರಿಗಳು. ಇದರಿಂದ ವ್ಯಾಪಾರಿಗಳು ಬೇಸರವಾಗಿದ್ದಾರೆ. ನೋ ಉಧರ್ಕೆ ಜೊ ಮಕಾನೆ ಸಬ್ ಬಿಕ್ ಗೈ ಜೊ ಹೈ ಉಸ್ಕೆ ವಜಹ್ಸೆ ತೋ ಕಸ್ಟಮರ್ ಬಹುತ್ ಸೆ ಛೂಟ್ ಗಯೆ ಉಧರ್ ಸೆ ಇಧರ್ ಆತೆ ಥೆ ಅಬ್ ಜೊ ಹೈ ಹಮ್ ಲೋಗ್ ಕೋ ತೋ ಲಾಸ್ ಹೈ ಉಸ್ಕೆ ಲಿಯೆ ನಹೀ ಕಾರಿಡಾರ್ ಹುವಾ ಹೈ ಮತಲಬ್ ಜೊ ಉಧರ್ ಕಾ ಜಿತ್ನೆ ಭೀ ಮಕಾನೆ ಸರ್ಕಾರ್ ನೆ ಖರೀದಾ ಹೈ ಅಬ್ ಉಸ್ ಮಕಾನೋ ಮೇ ಜೊ ಕಿರಾಯೆದಾರ್ ಥೆ ಯಾ ಜೊ ಮಕಾನ್ ಮಾಲಿಕ್ ಥೆ ವೋ ಜಬ್ ಹಮ್ ಲೋಗ್ ಕೆ ಕಸ್ಟಮರ್ ಥೆ ಅಬ್ ವೋ ಸಬ್ ದೂಸರೆ ಏರಿಯಾ ಮೇ ಚಲೇ ಗಯೆ ತೋ ಇಧರ್ ತೋ ಲಾಸ್ ತೋ ಹೈ ಹೈ ವೋ ತೋ ಜಬ್ ಹೋಗಾ ತಬ್ ಕ್ಯಾ ಹೋಗಾ ವೋ ತೋ ಬಾತ್ ಕಿ ಬಾತ್ ಹೈ ಅಭಿ ಫಿಲ್ಹಾಲ್ ತತ್ಕಾಲ್ ಮೇ ತೋ ಲಾಸ್ ಹೈ ನಾ ವೋ ಜಬ್ ಹೋಗಾ ವೋ ಕಿಸ್ ರೇಟ್ ಮೇ ಉಠೇಗಾ ದುಕಾನೆ ಅಭಿ ಜೈಸೆ ಸುನ್ನೆ ಮೇ ಆ ರಹಾ ಹೈ ಲೋಗೋ ಕೋ ಜೈಸೆ ದುಕಾನ್ ಕೆ ಬದಲೇ ಲಾಖ್ ರುಪಯಾ ಡೇಢ್ ಲಾಖ್ ರುಪಯಾ ದೋ ಲಾಖ್ ರುಪಯಾ ಮುಆವಜಾ ದಿಯಾ ಗಯಾ ಅಬ್ ಹೋ ಸಕ್ತಾ ಉಸ್ ಸಮಯ ದುಕಾನ್ ಕಾ ವೋ ಮಾಂಗೇ ಕಿ 5 ಲಾಖ್ ರುಪಯಾ ಕಾ ದುಕಾನ್ ಹೈ 10 ಲಾಖ್ ರುಪಯಾ ಕಾ ದುಕಾನ್ ಹೈ ಅಬ್ ಜಿಸ್ಕೋ ಜರೂರತ್ ಹೈ ವೋ ಲೇ ಜಿಸ್ಕೋ ಪಾಸ್ ಪೈಸಾ ನಾ ವೋ ನಾ ಲೇ ವಾರಣಾಸಿ ಹಮ್ 20 ಸಾಲ್ ಸೆ ಹೈ ಸರ್ 20 ಸಾಲ್ ಸೆ ವ್ಯಾಪಾರ ಭೀ ಉತ್ನಾ ಖತಮ್ ನಹೀ ವ್ಯಾಪಾರ ಔರ್ ಬಢೇಗಾ ಹಾಂ ಆದಮೀ ಜಿ ಕೈಸೆ ಯಾತ್ರಿ ಬಢೇಂಗೆ ಜಹಾಂ ಪೆ ಯಾತ್ರಿ ಬಢೇಂಗೆ ವಹಾಂ ವ್ಯಾಪಾರ ಬಢ್ತಾ ಹೈ ಜಹಾಂ ಸುಂದರತಾ ರಹೇಗಾ ವಹೀ ಆದಮೀ ಜಾಯೇಗಾ ನಾ ಜಹಾಂ ಗಂದಗಿ ರಹೇ ವಹಾಂ ಕೈಸೆ ಲೋಗ್ ಜಾಯೇಂಗೆ ಚಲೇಗಾ ಇಧರ್ ಭೀ ಚಲೇಗಾ ಉಧರ್ ಯಾತ್ರಿ ಆಯೇಂಗೆ ಜೋ ಹಮಾರೇ ಲೋಗ್ ಪುರಾನೆ ಕಸ್ಟಮರ್ ಹೈ ವೋ ಆಯೇಂಗೆ ಜೋ 20 ಸಾಲ್ ಕಸ್ಟಮರ್ ಹೈ ಪುರಾನೆ ಹೈ ಸಾಲ್ ಮೇ ಏಕ್ ಬಾರ್ ದೋ ಬಾರ್ ಆತೇ ಹೈ ಜೈಸೆ ಆಪ್ಕಾ ಮಾಲಿಕ 10,000 ಕಸ್ಟಮರ್ ಹೈ
तो साल में दुछा हर दिन भर में 100-150 कस्टमर पुराना आते रहे। विश्वनाथ कॉरिडोर निंदा सांप्रदायिक मंदिर दा सौंदर्य हेच्चिसोदष्टे अल्लदे विश्वमट्टद गमन सेळेयलिदे। मंदिर दा परिसरदल्ली सक्रमवागि मत्तु अक्रमवागि वास माड्ता इरुववर मनवोलिसि ಸೂಕ್ತ ಪರಿಹಾರ ನೀಡುವ ಮೂಲಕ ಯೋಜನೆಗೆ ಕೈ ಹಾಕಿದೆ. ಇತಿಹಾಸ ಮತ್ತು ಪರಂಪರೆ ಮತ್ತು ಆಧುನಿಕ ಅಭಿವೃದ್ಧಿ, ಭಾವನಾತ್ಮಕತೆ ಮತ್ತು ವಾಸ್ತವಗಳ ಸಂಘರ್ಷದಲ್ಲಿ ಮೋದಿ ಸಿಕ್ಕಾಕೊಂಡಿದ್ದಾರೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ಯೋಜನೆ ಅಂತೂ ವಿರೋಧದ ನಡುವೆ ನಡೀತಾ ಇದೆ. ಈ ಕಾರಿಡಾರ್ ನಿರ್ಮಾಣದಿಂದ ಏನ್ ಲಾಭ? ಅಷ್ಟಕ್ಕೂ ಮೋದಿ ಕನಸಿನ ಕಾರಿಡಾರ್ ಹೇಗಿದೆ? ಚುನಾವಣೆ ಹೊತ್ತಲ್ಲಿ ಮೋದಿಗೆ ಇದು ನಿಜವಾಗ್ಲೂ ಲಾಭ ತಂದುಕೊಡುತ್ತಾ? ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಈ ಕಾರಿಡಾರ್ನಿಂದ ಭಕ್ತರಿಗೆ ಸಾಕಷ್ಟು ಲಾಭ. ಇದರಿಂದ ವಾರಣಾಸಿಯಲ್ಲಿ ಹೆಚ್ಚಾಗಲಿದೆಯಾ ಮೋದಿ ಜಪ? ಮೋದಿಯ ಈ ಯೋಜನೆ ಭಕ್ತರಿಗೆ ಎಷ್ಟರ ಮಟ್ಟಿನ ಲಾಭವನ್ನ ತರಲಿದೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡಬಹುದು. ಅದಕ್ಕೂ ಉತ್ತರ ಹೇಳ್ತೀವಿ ಕೇಳಿ. ಗಂಗಾ ನದಿಗೆ ಹೊಂದಿಕೊಂಡಿರುವ ಮಣಿಕರ್ಣಿಕಾ ಘಾಟ್ನಿಂದ ಈ ಯೋಜನೆ ಆರಂಭವಾಗುತ್ತೆ. 400 ಮೀಟರ್ ಉದ್ದದ ಈ ಮಾರ್ಗ 190 ಮೀಟರ್ ಅಗಲದಲ್ಲಿ ನೇರವಾಗಿ ಕಾಶಿ ವಿಶ್ವನಾಥನ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಕಾಶಿ ವಿಶ್ವನಾಥನ ಕಾರಿಡಾರ್ ಯೋಜನೆ ಶುರುವಾಗಂತ ಜಾಗದಲ್ಲಿದ್ದೀವಿ. ನೀವೀಗ ಗಂಗಾ ನದಿಯನ್ನ ನೋಡಬಹುದು. ಗಂಗಾ ನದಿಯಿಂದ ಈ ಯೋಜನೆ ಆರಂಭ ಆಗುತ್ತೆ. 400 ಮೀಟರ್ ಉದ್ದದ ಈ ಯೋಜನೆ ನೇರವಾಗಿ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಸಂಪರ್ಕವನ್ನ ನೀಡುತ್ತೆ. ನೀವೀಗ ನೋಡ್ತಿರುವಂತಹ ದೃಶ್ಯ ಗಂಗಾ ನದಿಗೆ ಹೊಂದಿಕೊಂಡಿರುವಂತಹ ಮಣಿಕರ್ಣಿಕಾ ಘಾಟ್ನ ದೃಶ್ಯಾವಳಿಗಳನ್ನ ನೋಡ್ತಿದ್ದೀರಿ. ಗಂಗಾ ನದಿಗೆ ಹೊಂದಿಕೊಂಡಂತೆ ಈ ಯೋಜನೆ ಇಲ್ಲಿ ಆರಂಭ ಆಗುತ್ತೆ, ಕಾಶಿ ವಿಶ್ವನಾಥನ ಕಾರಿಡಾರ್. ಮುಂದಿನ ದಿನಗಳಲ್ಲಿ ಈ ಒಂದು ಘಾಟ್ ಅನ್ನ ಬದಲಾವಣೆ ಮಾಡಲಾಗುತ್ತೆ. ಇಲ್ಲಿ ಪವಿತ್ರ ಸ್ನಾನಕ್ಕೆ ಏರ್ಪಾಡನ್ನ ಮಾಡಿಕೊಳ್ಳಲಾಗುತ್ತೆ. ಸುಮಾರು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದು ಸಂಪೂರ್ಣ ಹೈಟೆಕ್ ಆಗಿರಲಿದೆ. ಗಂಗೆ ಮತ್ತು ವಿಶ್ವನಾಥ ನಡುವೆ ನೇರ ಸಂಪರ್ಕ ಕಲ್ಪಿಸಿ ನಡುವೆ ಬೃಹತ್ ಕಾರಿಡಾರ್ ನಿರ್ಮಿಸಲಾಗ್ತಿದೆ. ಇಂತಹ ಮಹತ್ವಕಾರಿ ಯೋಜನೆಗೆ ಮೋದಿ ಕೈ ಹಾಕಿದ್ದಾರೆ. ಲಾಭಗಳು ಏನು? ವಿವಾದದಿಂದ ಕೂಡಿರುವ ಈ ಯೋಜನೆಯು ಜನರಿಗೆ ಹೇಗೆಲ್ಲ ಉಪಯೋಗ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ನಮೋ ಕಾಶಿ ಕಾರಿಡಾರ್ನ ಲಾಭಗಳು. 50 ಅಡಿ ಅಗಲದ ಕಾಶಿ ವಿಶ್ವನಾಥ ಕಾರಿಡಾರ್ ಈ ಪ್ರಾಚೀನ ದೇಗುಲವನ್ನ ವಾರಣಾಸಿಯ ಪ್ರಸಿದ್ಧ ಘಾಟ್ಗಳೊಂದಿಗೆ ಸಂಪರ್ಕಿಸಲಿದೆ. ಗಂಗೆಯ ಮಣಿಕರ್ಣಿಕ ಮತ್ತು ಲಲಿತಾ ಘಾಟ್ಗಳು ಜ್ಯೋತಿರ್ಲಿಂಗ ದೇಗುಲವಾದ ಕಾಶಿ ವಿಶ್ವನಾಥನನ್ನ ನೇರವಾಗಿ ಸಂಪರ್ಕಿಸಲಿವೆ. ಈ ಕಾರಿಡಾರ್ ನಿರ್ಮಾಣದಿಂದ ಭಕ್ತರು ಮತ್ತು ಪ್ರವಾಸಿಗರಿಗೆ ತೊಂದರೆ ಕಡಿಮೆಯಾಗಲಿದೆ. ಗಲ್ಲಿಗಳನ್ನ ಸುತ್ತಿ ಸುತ್ತಿ ಸುಸ್ತಾಗುವ ಜನರು ನೇರ ಕಾಶಿ ವಿಶ್ವನಾಥ ದರ್ಶನ ಪಡೆಯಬಹುದು. ಕಾರಿಡಾರ್ ಜೊತೆ ಜೊತೆಗೆ ಯಾತ್ರಾರ್ಥಿಗಳಿಗೆ ಹಾಗೂ ಪ್ರಯಾಣಿಕರಿಗೆ ದೇಗುಲದ ಇತಿಹಾಸ, ಸಂಸ್ಕೃತಿ ಸಾರುವ ಮ್ಯೂಸಿಯಂ ನೋಡುವ ಭಾಗ್ಯ ಪ್ರಾಪ್ತಿಯಾಗಲಿದೆ. ಹವನ ಹಾಗೂ ಯಾಗಗಳನ್ನು ನಡೆಸಲು ಹೊಸದಾದ ಯಾಗಶಾಲೆಗಳು ನಿರ್ಮಾಣವಾಗಲಿದೆ. ಅರ್ಚಕರಿಗೆ, ಭಕ್ತಾದಿಗಳಿಗೆ, ಸ್ವಯಂ ಸೇವಕರಿಗೆ ತಂಗಲು ಲಾಡ್ಜ್ಗಳು ಮತ್ತು ಪ್ರವಾಸಿಗರಿಗೆ ನೆರವಾಗಲು ಮಾಹಿತಿ ಕೇಂದ್ರಗಳು ನಿರ್ಮಾಣವಾಗಲಿವೆ. ಆರ್ಟ್ ಗ್ಯಾಲರಿ, ಲೈಬ್ರರಿ, ಊಟ ಮತ್ತು ವಸತಿಗೆ ವ್ಯವಸ್ಥೆ, ದರ್ಶನಕ್ಕೆ ಅನುಕೂಲವಾಗುವಂತೆ ಪರ್ಯಾಯವಾಗಿ ವಸ್ತುಗಳನ್ನು ಇಡಲು ಲಾಕರ್ ವ್ಯವಸ್ಥೆ ಮಾಡಲಾಗುತ್ತೆ. ಇನ್ನು ಈ ಕಾಮಗಾರಿಗೆ ರಾಜಕೀಯವಾಗಿಯೂ ಚರ್ಚೆಯಾಗ್ತಾ ಇದ್ದು ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ಮತ್ತು ಬೆಂಬಲದ ಮಾತುಗಳು ಕೇಳಿಬಂದಿತ್ತು. ಸದ್ಯ ವಾರಣಾಸಿಯಲ್ಲಿ ಚುನಾವಣಾ ಚರ್ಚಾ ವಿಷಯ ಇದಾಗಿದೆ. ಮೋದಿ ಈ ಬಾರಿಯೂ ವಾರಣಾಸಿಯಿಂದಲೇ ಸ್ಪರ್ಧೆ ಮಾಡಿದ್ದು ಈ ಕಾಶಿ ಕಾರಿಡಾರ್ ಮೋದಿಗೆ ಈ ಚುನಾವಣೆಯಲ್ಲಿ ಲಾಭವನ್ನ ತಂದುಕೊಡುತ್ತೆ ಎನ್ನಲಾಗ್ತಿದೆ. ನಮಾಮಿ ಗಂಗೆ ಕಾಶಿ ವಿಶ್ವನಾಥನ ಕಾರಿಡಾರ್ ಯೋಜನೆ ನೋಡಿ ಮೆಚ್ಚಿಕೊಂಡಿರುವ ವಾರಣಾಸಿ ಜನರು ಮತ್ತೊಮ್ಮೆ ಮೋದಿಗೆ ನಮ್ಮ ಮತ ಎನ್ನುತ್ತಿದ್ದಾರೆ. ಕೆಲವು ವಿಚಾರಗಳಲ್ಲಿ ಮೋದಿ ವಿರುದ್ಧ ತೆರೆಮರೆಯ ಆಕ್ರೋಶಗಳು ಇದ್ದು ಅದನ್ನ ವ್ಯಕ್ತಪಡಿಸಲು ಜನರು ಸಿದ್ಧವಿಲ್ಲ. ಈ ಅಭಿಪ್ರಾಯ ಏನಿದ್ರೂ ಮತದಾನದ ಬಳಿಕ ಮೋದಿ ವಿರುದ್ಧ ಚಲಾವಣೆಯಾಗುವ ಮತಗಳನ್ನ ನೋಡಿ ಅರಿತುಕೊಳ್ಳಬೇಕಿದೆ. ವಿಶ್ವನಾಥನ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮೋದಿ ಕಾಶಿ ಕಾರಿಡಾರ್ ಯೋಜನೆಗೆ ಕೈ ಹಾಕಿದ್ದಾರೆ. ಆದರೆ ಇದು ಮೋದಿಯನ್ನ
ಕೈ ಹಿಡಿಯಲಿದೆಯಾ? ಆ ಪರಮೇಶ್ವರನ ಕೃಪಾ ಕಟಾಕ್ಷ ದೊರೆತು ಮೋದಿ ಮತ್ತೊಮ್ಮೆ ಬನಾರಸ್ ಬಾದ್ಶಾ ಆಗ್ತಾರಾ ಅನ್ನೋದು ನಾವು ನೀವು ಕಾದು ನೋಡಬೇಕು ಅಷ್ಟೇ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.